ಶ್ರೀಮಾನ್ ವೆಂಕಟನಾಥಾರ್ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯ ವರ್ಜೋ ಮೇ ಸದಾ ಹೃದಿ ನಿಗಮಾಂತ ಮಹಾದೇಶಿಕರ ದಯಾಶತಕ ಸ್ತೋತ್ರದ ಅರ್ಥಾನುಸಂಧಾನ ಮಾಡ್ತಾ ಇದ್ದೇವೆ ನಾಲ್ಕು ಶ್ಲೋಕಗಳನ್ನು ನೋಡಿದೆವು ಇಪ್ಪತ್ತೈದನೆಯ ಶ್ಲೋಕ ಅಬಹಿಷ್ಕೃತ ನಿಗ್ರಹಾನ್ ವಿದಂತಹ ಕಮಲಾಕಾಂತ ಗುಣಾನ್ ಸ್ವತಂತ್ರತಾದೀನ್ अविकल्पम अनुग्रहं दुहानां भवती मेव दये भजन्ति संतह अभिष्कृत निग्रहान विदंतह कमलाकांत गुणाने स्वतंत्रतादीने अविकल्पम अनुग्रहम दुहानाम भवती मेव दये संतह भजन्ति दया दे देविये दये ಸ್ವತಂತ್ರತಾದೀನ್ ಕಮಲಾಕಾಂತ ಗುಣಾನೆ ಸ್ವತಂತ್ರತಾದೀನ್ ಸ್ವಾತಂತ್ರ್ಯವೇ ಮೊದಲಾದ ಶ್ರೀನಿವಾಸನ ಗುಣಗಳನ್ನು ಅಬಹಿಷ್ಕೃತ ನಿಗ್ರಹಾನೆ ಎಂಬ ಗುಣದಿಂದ ಬಿಡಲ್ಪಡದೇ ಇರುವುದನ್ನು ವಿದಂತಹ ತಿಳಿಯುವ ಸಂತಹ ಸಜ್ಜನರು ಅವಿಕಲ್ಪಂ ಅನುಗ್ರಹಾಂ ಅನುಗ್ರಹಂ ದುಹಾನಾಂ ಒಮ್ಮೆ ನಿಗ್ರಹ ಒಮ್ಮೆ ಅನುಗ್ರಹ ಅನ್ನುವಂತಹ ವಿಕಲ್ಪವಿಲ್ಲದೆ ಅನುಗ್ರಹಂ ದುಹಾನಾಂ ಯಾವಾಗಲೂ ಅನುಗ್ರಹವನ್ನೇ ಕರೆಯುವಂತಹ ಭವತೀಮೇವ ಭಜಂತಿ ನಿನ್ನನ್ನೇ ಸೇವಿಸುತ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಬಹಳ ಸೊಗಸಾದ ಶ್ಲೋಕ ದಯಾದೇವಿಯೇ ನಿನ್ನ ಪರವಾಗಿ ನಾನು ಬರೀ ಯುಕ್ತಿಯ ಯುಕ್ ಯುಕ್ತಿವಾದವನ್ನು ಮಾತ್ರ ಮಾಡ್ತಾ ಇಲ್ಲ ಇದಕ್ಕೆ ಮಹಾಜನರ ಅನುಷ್ಠಾನವೂ ಕೂಡ ಸಂವಾದಿಯಾಗಿ ಪ್ರಮಾಣವಾಗಿದೆ ಅಂತ ಇಲ್ಲಿ ಸಜ್ಜನರು ಹೇಗೆ ದಯೆ ಪ್ರಭಾವವನ್ನು ಸ್ತೋತ್ರ ಮಾಡ್ತಾರೆ ಅಂತ ಸ್ವಾಮಿ ತಿಳಿಸ್ತಾರೆ ಇಲ್ಲಿ ಸಜ್ಜನರ ಒಂದು ಅನುಷ್ಠಾನವನ್ನು ಪ್ರಮಾಣವಾಗಿ ಸ್ವೀಕಾರ ಮಾಡಿ ಸಂತಹ ಭಜಂತಿ ಅಂತ ಅಬಹಿಷ್ಕೃತ ನಿಗ್ರಹಾನೆ ಲೋಕದಲ್ಲಿ ಪತಿತರಾದವರನ್ನು ಬಹಿಷ್ಕಾರ ಮಾಡುವುದು ಪ್ರಸಿದ್ಧವಾಗಿದೆ ಹಾಗೆಯೇ ನಿಗ್ರಹವು ದಯೆಯಿಂದ ದೂರದಿಂದಲೇ ತಳ್ಳಿ ಹಾಕಲ್ಪಡುತ್ತೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಪತಿತರಾದವರು ಹೇಗೆ ಲೋಕದಲ್ಲಿ ಬಹಿಷ್ಕಾರ ಮಾಡಲ್ಪಡ್ತಾರೋ ಹಾಗೇ ನಿಗ್ರಹವು ತಳ್ಳಿ ಹಾಕಲ್ಪಡುತ್ತೆ ದಯೆಯಿಂದ ಅಂತ ಭಗವಂತನ ನಿಗ್ರಹ ಚೇತನರ ಪತನಕ್ಕೆ ಕಾರಣ ಆದ್ದರಿಂದ ಪಾತಕಿಗಳಂತೆ ಪತನಕ್ಕೆ ಕಾರಣವಾದ ನಿಗ್ರಹದ ಸ್ಪರ್ಶವನ್ನು ದಯೆ ಸಹಿಸುವುದಿಲ್ಲ ಅಂತ ಇಲ್ಲಿ ಚಮತ್ಕಾರವಾಗಿ ಸ್ತೋತ್ರ ಮಾಡ್ತಾರೆ ಕಮಲಾಕಾಂತ ಗುಣನೇ ಸ್ವತಂತ್ರತಾದೀನ ಆದರೆ ಶ್ರೀನಿವಾಸನ ಬೇರೆ ಗುಣಗಳಾದ ಸ್ವಾತಂತ್ರ್ಯ ಮೊದಲಾದವು ಹೇಗೆ ಅಂತ ಹೇಳಿದ್ರೆ ಅವನಲ್ಲಿಯೇ ಅವನು ಗುಣಸಾಗರ ಅವನು ಅಷ್ಟು ಗುಣಗಳಿದೆಯಲ್ಲ ಸ್ವಾತಂತ್ರ್ಯ ಮೊದಲಾದವು ಅವುಗಳೆಲ್ಲ ಹೇಗೆ ಅಂತ ಹೇಳಿದ್ರೆ ದಯಾ ಎಂಬುವ ಗುಣಕ್ಕೂ ಮಿಕ್ಕ ಗುಣಗಳಿಗೂ ಏನು ವೈಲಕ್ಷಣ್ಯ ಅಂದ್ರೆ ತೋರಿಸ್ತಾರೆ ಸ್ವಾಮಿಯಲ್ಲಿ ಬೇರೆ ಗುಣಗಳಾದ ಸ್ವಾತಂತ್ರ್ಯ ಮೊದಲಾದವು ನಿಗ್ರಹವನ್ನೂ ಪಾಲಿಸುತ್ತೆ ಭಗವಂತನ ಶಕ್ತಿ ಸ್ವಾತಂತ್ರ್ಯ ಬಲ ಮೊದಲಾದ ಗುಣಗಳು ರಕ್ಷಣೆಯನ್ನು ಮಾಡುತ್ತವೆ ಶಿಕ್ಷೆಯನ್ನು ಮಾಡುತ್ತವೆ ಆ ನಿಗ್ರಹದಿಂದ ಅನಾದಿ ಕಾಲದಿಂದ ಅನಂತವಾದ ಅಪರಾಧ ಮಾಡ್ತಾ ಇರುವ ನಾವು ಖಂಡಿತ ಪಡ್ತೀವಿ ಆದ್ದರಿಂದ ಆ ನಿಗ್ರಹವನ್ನು ಬಹುದೊಡ್ಡ ದೋಷ ಅಂತ ನಾವು ತಿಳಿತೀವಿ ಆದರೆ ದಯಾದೇವಿ ನಿತ್ಯವಾಗಿಯೂ ನಿಗ್ರಹವನ್ನೇ ತಿಳಿಯದವಳು ನಿತ್ಯಮ ಅಜ್ಞಾತ ನಿಗ್ರಹ ಈ ದಯಾದೇವಿ ಅಂತ ಹೇಳಿ ಎಲ್ಲರೂ ಏನು ತಿಳಿತಾರೆ ಅಂತ ಹೇಳಿದ್ರೆ ಜ್ಞಾನಿಗಳು ವಿದಂತಹ ದಯೆಯು ದಯೆಯ ಭಜನೆಯನ್ನೇ ಇಷ್ಟಪಡುವಂತಹ ಜ್ಞಾನಿಗಳು ಅಜ್ಞಾನಿಗಳಲ್ಲ ಶ್ರುತಿಯೂ ಅದನ್ನು ಹೇಳುತ್ತೆ ಏತತ್ರ ಬ್ರಾಹ್ಮಣ ಸಮರ್ಷಿನಃ ಯುಕ್ತ ಅಯುಕ್ತ ಅಲೋಕ್ಷ ಧರ್ಮಕಾಮ ಸ್ಯು ಅಂತ ಹೇಳಿ ಇಲ್ಲ ಲೌಕಿಕ ಶಾಸ್ತ್ರ ಜ್ಞಾನವನ್ನೆಲ್ಲ ಪೂರ್ತಿ ಉಳ್ಳವರು ಅವರು ಏನು ತಿಳಿತಾರೆ ದಯೆಯ ಬಗ್ಗೆ ಅಂತ ಹೇಳಿದ್ರೆ ಅವಿಕಲ್ಪಂ ಅನುಗ್ರಹಂ ದುಹಾ ನಾಂ ದಯಾದೇವಿಯೇ ನೀನು ಕೇವಲ ಅನುಗ್ರಹವನ್ನೇ ಸುರಿಸ್ತೀಯೇ ನಾವು ಕರುಗಳಂತೆ ನೀನು ಧೇನು ನಾವು ಕರುಗಳು ನೀನು ಧೇನುವಾಗಿರುವೆ ಕರುಗಳನ್ನು ನೋಡಿ ತಾಯಿ ಹಸುವು ವಾತ್ಸಲ್ಯದಿಂದ ಹಾಲನ್ನು ಸುರಿಸುವಂತೆ ದಯಾದೇವಿಯು ಅಪೇಕ್ಷ ನಿರಪೇಕ್ಷಳಾಗಿ ಸರ್ವದ ಸರ್ವರನ್ನು ಅನುಗ್ರಹಿಸ್ತಾ ಇದ್ದಾಳೆ ಎನ್ನುವಂತಹ ಭಾವ ಅವಿಕಲ್ಪಂ ಅನುಗ್ರಹ ದುಹಾನ ಯಾವ ವಿಕಲ್ಪವೂ ಇಲ್ಲದೆ ನಿಗ್ರಹ ಅನುಗ್ರಹ ಎಂಬ ವಿಕಲ್ಪಕ್ಕೆ ಅಲ್ಲಿ ಸ್ಥಳವೇ ಇಲ್ಲ ಅನುಗ್ರಹವನ್ನೇ ಯಾವಾಗಲೂ ಸುರಿಸುತ್ತಾಳೆ ಅಂತ ಸ್ತೋತ್ರ ಮಾಡ್ತಾರೆ ಭವತೀಮೇವ ದೆಯೇ ಭಜಂತಿಸಂತಹ ಹೀಗೆ ಯಾರು ಹೇಳ್ತಾರೆ ಅಂದರೆ ಭಗವಂತನು ತನ್ನನ್ನೇ ತಾನು ಭಜನೆ ಮಾಡಬೇಕು ಅಂತ ಉಪದೇಶ ಮಾಡಿದ ಮನ್ಮನಾಭವ ಮದ್ಯುಕ್ತ ಮದ್ಯಾಜಿ ಮಾಂ ನಮಸ್ಕುರು ಎಂದಾಗಿ ಅದರಲ್ಲಿ ಭಗವದ್ಗೀತೆಯಲ್ಲಿ ಅದನ್ನು ಸಂತರು ಏನು ಮಾಡ್ತಾರೆ ಅಂದರೆ ನಿನ್ನಲ್ಲಿ ಅನ್ವಯಿಸ್ತಾರೆ ಅಂತ ಹೇಳ್ತಾರೆ ಸ್ವಾಮಿಯಲ್ಲಿ ಭವತೀಮೇವ ಎಂಬ ಎಂಬಲ್ಲಿ ಏವಾ ಅನ್ನುವುದು ಅವಧಾರಣೆ ನಿನ್ನನ್ನೇ ಅಂತ ಹೇಳಿದ್ರೆ ದಯಾದೇವಿಯನ್ನೇ ಸ್ತೋತ್ರ ಮಾಡ್ತಾರೆ ಇದರಿಂದ ದಯಾದೇವಿಗೆ ಪ್ರಾಧಾನ್ಯ ಶ್ರೀನಿವಾಸನಿಗೆ ಅಪ್ರಾಧಾನ್ಯ ಅಂತ ಸೂಚಿತವಾಗುತ್ತೆ ಏಕೆಂದರೆ ಶ್ರೀನಿವಾಸನ ಗುಣಗಳು ಅನುಗ್ರಹ ನಿಗ್ರಹ ಎರಡೂ ತಿಳಿದಿವೆ ಅವಲ್ಲಿ ಎರಡಕ್ಕೂ ಸ್ಥಾನವಿದೆ ಆದರೆ ದಯಾದೇವಿಗೆ ನಿಗ್ರಹವೇ ತಿಳಿಯದಂತೆ ಅವಳಲ್ಲಿ ಈ ವಿಧವಾದ ವಿಕಲ್ಪವೇ ಇಲ್ಲ ಹೀಗೆ ಸಾರಾಸಾರ ವಿವೇಕವುಳ್ಳವರು ನಿಗ್ರಹ ಮತ್ತು ಅನುಗ್ರಹ ಇವೆರಡನ್ನೂ ಉಂಟು ಮಾಡುವ ಇತರ ಗುಣಗಳನ್ನೆಲ್ಲ ಬಿಟ್ಟು ಅನುಗ್ರಹೈಕ ರಸಿಕಳಾದ ದಯಾದೇವಿಯನ್ನೇ ಸೇವಿಸ್ತಾರೆ ಅವರು ಯಾರು ಅಂತ ಹೇಳಿದ್ರೆ ಸಂತಹ ಸಂತಹ ಅಂದರೆ ಯಾರು ಶ್ರುತಿ ಹೇಳುತ್ತೆ ಅಸ್ಥಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂತತೋ ವಿದುರಿತಿ ಬ್ರಹ್ಮವನ್ನು ತಿಳಿದವರು ಹಾಗೆ ಹೇಳ್ತಾರೆ ಅಂತ ಸಜ್ಜನರು ಸಂತರು ಅಂತ ಶ್ರುತಿ ಹೇಳುತ್ತೆ ಅವರ ಅನುಷ್ಠಾನ ಪರಮ ಪ್ರಮಾಣವಲ್ಲವೇ ಧರ್ಮಜ್ಞ ಸಮಯ ಪ್ರಮಾಣ ಅಂತ ಅಲ್ಲವೇ ಆಪಸ್ತಂಭರು ಹೇಳಿದುದು ಮೊದಲು ಸೂತ್ರದಲ್ಲಿ ಧರ್ಮವನ್ನು ತಿಳಿದವರು ಮಾಡುವ ಆಚರಣೆ ಪರಮ ಪ್ರಮಾಣ ಅಂತ ಹೇಳಿಬಿಟ್ಟು ಹಾಗೆ ಸ್ವಾಮಿ ದೇಶಿಕನಲ್ಲಿ ಭಜಂತಿ ಅಂತ ಪರಸ್ಮೇಪದಿಯಲ್ಲಿ ಪದ ಪ್ರಯೋಗಿಸಿದ ಇರೋದು ಭಜನೆ ಫಲ ದಯಾದೇವಿಗೆ ಸೇರಿದುದು ಅನ್ನೋದನ್ನು ಸೂಚಿಸುತ್ತೆ ಅಂತ ವ್ಯಾಖ್ಯಾನಕಾರರು ಇಲ್ಲಿ ವಿಶೇಷವಾಗಿ ತಿಳಿಸ್ತಾರೆ ಕಮಲಾಕಾಂತ ಗುಣಾನ್ ಅಬಹ್ಕೃತನಗ್ರಹಾನ್ ಅವಿಕಲ್ಪಂ ಅನುಗ್ರಹಂ ದುಹಾನಾಂ ಅವಿಕಲ್ಪ್ರಹ ಮೇವದಯೇ ಭಜಂತಿ ಸಂತಹ ಅಂತ ಸ್ತೋತ್ರ ಮಾಡ್ತಾರೆ ಮುಂದಿನ ಶ್ಲೋಕ ಕಮಲ ನಿಲಯಸ್ತೆಯ ದಯು ಕರುಣೆ ನಿಷ್ಕರು ನಿಪಣೆ ತ್ವ ಎೇ ವಹಿ ದುರಿತಾನಾಂಭವತಿ ತ್ವದೇವ ಭೀತಿ ಕರುಣೇ ದಯಾದೇವಿಯೇ ದಯೆಯೇ ತ್ವಯ ನಿನ್ನ ಸಂಬಂಧದಿಂದ ಕಮಲಾನಿಲಯ ದಯಾಲುಹು ಆ ಶ್ರೀನಿವಾಸನು ದಯಾಶಾಲಿ ಅಂತ ಅನಿಸ್ಕೊಂಡಿದ್ದಾನೆ ಅದು ನಿನ್ನಿಂದ ನಿರೂಪಣೆ ತ್ವ ಆದರೆ ಕಾರ್ಯರೂಪದಲ್ಲಿ ನೀನು ನಿಷ್ಕರುಣಾ ದಯ ಇಲ್ಲದವಳಾಗಿ ಕಾಣಿಸ್ತಾ ಇದೆಯೇ ಅತಏೇವಿ ಆದ್ದರಿಂದ ತಾನೇ ತಾವಕಾಶ್ರಿತಾನಾಂ ನಿನ್ನನ್ನು ಆಶ್ರಯಿಸಿರುವ ದುರಿತಾನಾಂ ಪಾಪಗಳಿಗೆ ತ್ವದೇವ ಭೀತಿ ನಿನ್ನಿಂದಲೇ ಭಯ ಭವತಿ ಉಂಟಾಗತ್ತೆ ಅಂತ ಬಹಳ ಚಮತ್ಕಾರವಾಗಿ ಹೇಳಿ ಸ್ತೋತ್ರ ಮಾಡುವಂತಹ ಶ್ಲೋಕ ಇದು ನಿಗ್ರಹಗಳನ್ನೆಲ್ಲ ಹೊರಹಾಕುವುದರಿಂದ ದಯಾದೇವಿಯ ಭಜನೆಯನ್ನು ಮಾಡ್ತೀವಿ ನಾವು ಅಂತ ಸ್ತೋತ್ರ ಮಾಡಿದ್ರು ಹೇಗೆ ಸಂತರು ಮಾಡ್ತಾರೋ ಅದೇ ರೀತಿಯಲ್ಲಿ ನಾವು ಸ್ತೋತ್ರ ಮಾಡ್ತೀವಿ ಅಂತ ಹೇಳಿದ್ರು ಹಿಂದಿನ ಶ್ಲೋಕದಲ್ಲಿ ನಮ್ಮ ದುರಿತಗಳನ್ನೆಲ್ಲ ದಯೆ ಒಬ್ಬಳೇ ನಿಗ್ರಹಿಸ್ತಾಳೆಯೇ ಹೊರತು ಇತರ ಗುಣಗಳಲ್ಲ ಅಂತ ಹೇಳಿದ್ರು ಇತರ ಗುಣಗಳಿಗೆ ನಿಗ್ರಹ ಅನುಗ್ರಹ ಎರಡೂ ಇದೆ ದಯಾದೇವಿಗೆ ಅನುಗ್ರಹ ಒಂದೇ ಅಂತ ಹೇಳಿಬಿಟ್ಟು ಆ ದುರಿತಗಳಿಗೆ ಎಲ್ಲರೂ ಭಯಪಡುವ ಭಗವಂತನಿಂದಲೂ ಭಯ ಇಲ್ಲವಂತೆ ಆದರೆ ದಯಾದೇವಿಯನ್ನು ಕಂಡರೆ ಭಯವಂತೆ ನಿರ್ಭಯತ್ವವು ದಯೆಯಿಂದಲೇ ಉಂಟಾಗಬೇಕು ಆದರೆ ದುರಿತಗಳಿಗೆ ಭಯವನ್ನೇ ಉಂಟು ಮಾಡ್ತಾಳಂತೆ ದಯಾದೇವಿ ಇದು ಹೇಗೆ ಸಾಧ್ಯ ಅಂದರೆ ಇಲ್ಲಿ ಹೇಳ್ತಾರೆ ದಯಾದೇವಿ ತನ್ನನ್ನು ಯಾರು ಆಶ್ರಯಿಸಿದಾರೋ ಅವರ ದುರಿತಗಳಲ್ಲಿ ನಿಷ್ಕರುಣೆಯಾಗಿರ್ತಾಳಂತೆ ಇದು ದೋಷ ಆಗೋದಿಲ್ಲ ಇದು ಭೂಷಣವೇ ಆಗುತ್ತೆ ಅಂತ ಯಾಕೆ ಅಂದರೆ ದೋಷಗಳನ್ನು ತಳ್ಳಿ ಹಾಕೋದು ದೋಷ ಅಲ್ಲವಲ್ಲ ಅದು ಗುಣವೇ ಆಗುವುದು ಅಂತ ಇಲ್ಲಿ ಆಶ್ಚರ್ಯವಾಗಿ ಸ್ವಾಮಿ ದೇಶಗಂಧ ಸ್ತೋತ್ರ ಮಾಡ್ತಾರೆ ಕಮಲಾನಿಲಯ ಸ್ವಯಾ ದಯಾಳು ಸರ್ವರಕ್ಷಕನಾದ ಶ್ರೀನಿವಾಸನಿಗೆ ದಯಾಳು ಅಂತ ಒಂದು ದೊಡ್ಡ ಬಿರುದಿದೆ ಆದರೆ ಸ್ವಾಮಿ ದೇಶಿಕನ್ ವರದ ಶ್ರೀ ವರದಾ ಪಂಚಾಯತ್ತಲ್ಲಿ ಹೇಳ್ತಾರೆ ಭೂಯೋಪಿ ಹಂತ ವಸತಿರ್ಯದೀಮೇ ಭವಿತ್ರಿ ಯಾಮ್ಯಾಸು ದುರ್ವಿಷಃ ವೃತ್ತಿಷು ಯಾತನಾಸು ಸಮ್ಯಕ್ ಭವಿಷ್ಯರಿತದ ತದ ಶರಣಾಗತಾನಾಂ ಸಂರಕ್ಷಿತೇತಿ ಬಿರುದಂ ವರದತ್ವದೀಯಂ ಇದು ಬೇರೆ ಗುಣಗಳೆಲ್ಲ ಇರೋದರಿಂದ ಅನುಗ್ರಹ ನಿಗ್ರಹ ಎಲ್ಲ ಇರೋದರಿಂದ ಅವರು ಹೇಳ್ತಾರೆ ವರದರಾಜನೇ ನನಗೆ ಮತ್ತೆ ಮತ್ತೆ ಈ ಯಮಲೋಕವೇ ಮೊದಲಾದ ನರಕವೋ ಇಲ್ಲಿಯೋ ಮತ್ತೆ ಮತ್ತೆ ನನಗೆ ಕಷ್ಟಪಡ್ತಾ ಇದ್ದರೆ ನಾನು ಶರಣಾಗತರನ್ನು ರಕ್ಷಣೆ ಮಾಡುವನು ಶರಣಾಗತಾನಾಂ ಸಂರಕ್ಷಿತ ಅನ್ನೋ ಬಿರುದು ನಿನಗೆ ಚೆನ್ನಾಗಿ ಆಗುತ್ತೆ ಬಿಡು ಅಂತ ಹೇಳಿದರು ಹಾಗೆ ಶ್ರೀ ಆಳವಂದಾರವರು ಸಹ ಮೃದು ದಯಾಲುಹು ಮಧುರಹ ಅಂತೆಲ್ಲ ಸ್ತೋತ್ರ ಮಾಡ್ತಾರೆ ಇದೆಲ್ಲ ದಯೆಯಿಂದ ಸಾಧ್ಯವಾಗುತ್ತೆ ಈ ವಿಧವಾದ ನಮಗೆ ಈ ಬರುವ ದುರ್ ದುರಿತಗಳಿಗೆಲ್ಲ ದಯೆಯನ್ನು ಕಂಡ್ರೆ ಭಯವಿರೋದ್ರಿಂದ ಅವು ಭಯಾದೇವಿ ಇರುವ ತನಕ ಯಾವುದು ಹತ್ತಿರ ಬರೋದಿಲ್ಲ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಅದೆಲ್ಲ ಅದರಿಂದ ಪ್ರಣವದಲ್ಲಿ ಇವಾಗ ಆಕಾರದಿಂದ ನಮಗೆ ತಿಳಿಯುವಂತಹ ಪ್ರಧಾನವಾದ ಅರ್ಥ ಭಗವಂತನ ಒಂದು ಆಕಾರವನ್ನು ಸೂಚಿಸೋದು ಅವ ರಕ್ಷಣೆ ಎನ್ನುವ ಧಾತುವಿಂದ ರಕ್ಷಕತ್ವವನ್ನು ಸೂಚನೆ ಮಾಡುತ್ತೆ ಆ ರಕ್ಷಕತ್ವವು ಸಾಧ್ಯವಾಗುವುದು ದಯೆಯಿಂದಲೇ ಅಂತ ಸ್ವಾಮಿ ಹೇಳ್ತಾರೆ ಆದ್ದರಿಂದ ಅವನಿಗೆ ದಯಾಲು ಅಂತ ದಯೆಯೊಡನೆ ಸೇರಿ ಸಂಬೋಧನೆ ದಯಾಲು ಅಂತ ಇದು ದಯಾದೇವಿಯ ಉಪಕಾರವೇ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಆದರೆ ಕರುಣೆ ನಿಷ್ಕರುಣಾ ನಿರೂಪಣೆಯತ್ವಂ ದಯಾದೇವಿ ತಾನು ಆಶ್ರಯಿಸುವ ಶ್ರೀನಿವಾಸನನ್ನು ದಯಾಳುವನ್ನಾಗಿ ಮಾಡಿದಳು ಆದರೆ ತಾನು ಸ್ವಯಂ ನಿರ್ದಯಿ ಅಂತ ಹೇಳ್ತಾರೆ ಸ್ವಾಮಿ ದೇಶದಲ್ಲಿ ಆಶ್ಚರ್ಯವಾಗಿ ಮತ್ತೊಬ್ಬರಿಗೆ ಉಪದೇಶ ಮಾಡುವುದು ಬಹಳ ಸುಲಭ ತಾನು ಅನುಷ್ಠಾನ ಮಾಡುವುದು ಬಹಳ ಕಷ್ಟ ಅನ್ನುವ ಹಾಗೆ ಅದನ್ನು ಕೆಲವೇ ಮಹಾತ್ಮರುಗಳು ಮಾಡ್ತಾರೆ ಅಂತಾರೆ ಆದರೆ ಇಲ್ಲಿ ದಯೆಯನ್ನು ನಿಷ್ಕರುಣ ಅಂತ ನಿಂದಿಸುವ ವ್ಯಾಜದಿಂದ ಸ್ವಾಮಿ ಸ್ತೋತ್ರವನ್ನೇ ಮಾಡ್ತಾ ಇರೋದು ದಯೆಯು ಏನನ್ನು ಅಪೇಕ್ಷಿಸದೆ ತನ್ನನ್ನು ಆಶ್ರಯಿಸಿದವರ ದುರಿತಗಳನ್ನೆಲ್ಲ ನಾಶಪಡಿಸುವಳು ಎಂಬುದರಿಂದ ಆದ್ದರಿಂದ ಇದು ದಯಾದೇವಿಯ ಸ್ತುತಿಯೇ ಆಗಿರುವುದು ನೋಡುವುದಕ್ಕೆ ನಿಂದೆ ಮಾಡಿದ ಹಾಗೆ ಇದೆ ನಿಷ್ಕರುಣಾ ಅಂತ ಹೇಳಿಬಿಟ್ಟು ಕರುಣೆ ತಮ್ಮ ನಿಷ್ಕರುಣ ಅಂತ ಹೇಳಿದ ಹಾಗಿದೆ ಆದರೆ ಇದು ನಮ್ಮ ದುರಿತಗಳ ವಿಷಯದಲ್ಲಿ ನಿಷ್ಕರುಣೆಯಾದ್ದರಿಂದ ಅದು ನಮ್ಮ ವಿಷಯದಲ್ಲಿ ಕರುಣೆಯೇ ಆಗ ಆದ್ದರಿಂದ ಅದು ಗುಣವೇ ಆಗುತ್ತೆ ಅಂತ ಹೇಳಿಬಿಟ್ಟು ಆಶ್ಚರ್ಯವಾಗಿ ಸ್ತೋತ್ರ ಮಾಡ್ತಾರೆ ಅತೆಯೇವಹ ಹಿ ತಾವಕಾಶ್ರಿತಾನಾಂ ದುರಿತಾನಾಂ ಭವತಿತ್ವದೇವ ಭೀತಿ ಭಗವಂತನನ್ನು ಕಂಡರೆ ಎಲ್ಲರಿಗೂ ಭಯ ವಾಯು ಸೂರ್ಯ ಅಗ್ನಿ ಚಂದ್ರ ಮೊದಲಾದವರೆಲ್ಲ ಪರಮಾತ್ಮನ ಶಾಸನವನ್ನು ಮೀರಿದರೆ ಏನು ಅನರ್ಥ ಆಗಿಬಿಡುವುದೋ ಅಂತ ಭಯಪಟ್ಟು ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸ್ತಾರೆ ಅಂತ ಶ್ರುತಿ ಹೇಳುತ್ತೆ ಭೀಷಾಸ್ಮಾತ್ಪತಃಪವತೆ ಭೀಷೋದೇ ತಿೂರ್ಯ ಅಂತೆಲ್ಲ ಶ್ರುತಿ ಹೇಳುತ್ತೆ ಇದನ್ನು ಆದರೆ ದುರಿತಗಳಿಗೆ ಎಲ್ಲಷ್ಟು ಭಯವಿಲ್ಲಂತೆ ಪರಮಾತ್ಮನನ್ನು ಕಂಡರೆ ಅವನಲ್ಲಿ ಸುಖವಾಗಿ ಆಶ್ರಿತವಾಗಿಯೇ ಆಶ್ರಿತವಾಗಿವೆ ಅಂತ ಹೇಳ್ತಾರೆ ಅವನು ಸರ್ವೇಶ್ವರ ತಪ್ಪು ಮಾಡಿದವರನ್ನು ಶಿಕ್ಷೆ ಹೋದರೆ ಅವನಿಗೆ ದೋಷ ಬರುತ್ತೆ ಆ ದುರಿತಗಳಿಗೂ ದಯೆಯನ್ನು ಕಂಡರೆ ಮಾತ್ರ ಭಯವಂತೆ ಶ್ರುತಿಗಳಲ್ಲಿ ಅನೇಕ ಪ್ರಾಯಶ್ಚಿತ್ತಗಳು ಹೇಳಲ್ಪಟ್ಟಿವೆ ತಪ್ಪು ಮಾಡಿದವರಿಗೆ ಆದರೆ ಅವೆಲ್ಲ ಬಹಳ ಕಷ್ಟ ಸ ಮಾಡುವುದು ಮತ್ತು ಅವುಗಳನ್ನು ಮಾಡುವಾಗಲೇ ದೋಷಗಳು ಸಂಭವಿಸಬಹುದು ಆದ್ದರಿಂದ ದಯಾದೇವಿಯೇ ನಮಗೆ ಶರಣು ನಮ್ಮ ದುರಿತಗಳನ್ನು ನಾಶ ಮಾಡುವುದಕ್ಕೆ ಇಲ್ಲಿ ವ್ಯಾಖ್ಯಾನದಲ್ಲಿ ಆಚಾರ್ಯರು ಸ್ವಾರಸ್ಯವಾಗಿ ವಿವರಣೆ ಮಾಡ್ತಾರೆ ಭಗವಂತನು ಹೇಳಿದ ಅಹಂತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾ ಮಾ ಶುಚ ಅಂತ ಹೇಳಿಬಿಟ್ಟು ತನ್ನನ್ನು ಆಶ್ರಯಿಸಿದವರಿಗೆ ಅವನು ಅಭಯವನ್ನು ಕೊಡ್ತಾನೆ ಅಂತ ಹೇಳಿ ಹಾಗೆಯೇ ತನ್ನನ್ನು ಆಶ್ರಯಿಸಿದವರ ದುರಿತಗಳಿಗೂ ಅಭಯ ಕೊಡ್ತಾನಂತೆ ಅವನು ಅದು ಅತ್ಯಂತ ವಿರುದ್ಧ ಆಗಲಿಲ್ಲವೇ ತನ್ನನ್ನು ಆಶ್ರಯಿಸಿದವರಿಗಿಂತ ತನ್ನ ಆಶ್ರಿತರನ್ನು ಆಶ್ರಯಿಸಿದವರು ಬಹಳ ದೂರವಾದರು ಆದ್ದರಿಂದ ದೂರವಾದರನ್ನು ತ್ಯಾಗ ಮಾಡಬೇಕು ಆಶ್ರಿತರನ್ನು ಸ್ವೀಕಾರ ಮಾಡಿ ಅವರ ದುರಿತಗಳನ್ನೆಲ್ಲ ಬಿಡಬೇಕಲ್ವೇ ಆದರೆ ಹಾಗೆ ಮಾಡಲಿಲ್ಲ ಅವನು ದಯಾದೇವಿಯನ್ನು ನೋಡಿ ದಯಾದೇವಿಯನ್ನು ಆಶ್ರಯಿಸುವುದರ ದುರಿತಗಳಿಗೆ ಆ ದಯಾದೇವಿಯನ್ನು ಕಂಡರೆ ಭಯವಂತೆ ಅಂತ ಹೇಳ್ತಾರೆ ತಾವಕಾಶ್ರಿತಾನಾಂ ದುರಿತಾನಾಂ ತ್ವದೇವ ಭೀತಿ ಭವತಿ ಆಶ್ರಿತರನ್ನು ತ್ಯಾಗ ಮಾಡುವುದೋ ಇಲ್ಲ ಅವರ ದುರಿತಗಳನ್ನು ಅಂತ ಹೇಳಿದ್ರೆ ದುರಿತಗಳನ್ನು ತ್ಯಾಗ ಮಾಡುವುದು ಶ್ರೇಷ್ಠ ಹೀಗೆ ದಯಾದೇವಿಗೆ ಹೇಗೆ ದುರಿತಗಳು ಭಯಪಡುತ್ತವೆ ಅಂತ ಚಮತ್ಕಾರವಾಗಿ ಶ್ರೀನಿವಾಸನ ದಯಾಗುಣವನ್ನು ಸ್ತೋತ್ರ ಮಾಡ್ತಾರೆ ಅದ್ಭುತವಾಗಿ ಸ್ವಾಮಿ ಈ ಶ್ಲೋಕದಲ್ಲಿ ಸ್ವಯಾ ದಯಾಲು ಕರುಣೆ ನಿರೂಪಣೆ ತ್ವ ಅತಯೇವ ಹಿತಾವಕಾಶಿತಾಂಶ ದುರಿತಾನಂಭತಿ ತ್ವದೇವ ಭೀತಿ ಅಂತ ಹೇಳಿಬಿಟ್ಟು ಆಶ್ಚರ್ಯವಾಗಿ ಸ್ತೋತ್ರ ಮಾಡುವಂತಹ ಶ್ಲೋಕ ಒಂದು ಮುಂದಿನ ಎರಡು ಶ್ಲೋಕಗಳನ್ನು ති ර්ෂ ಲ್ಲ න ಂඳධಾන ಾ. විතාಾර්್ක ಿම් හ ය කල්್යාಣ ಕಡಶාලಿදೆ. මතේ ෙන් කටේශාය ේදාන්ත ගುර ේන මතේ නිගවාಾන්ත දේසිිකායನවා.